ಮಾನವೀಯತೆ ಇಂದಿಗೂ ನಮ್ಮ ಸಮಾಜದಲ್ಲಿ ಜೀವಂತವಾಗಿದೆ ಎನ್ನುವುದಕ್ಕೆ ಪುಷ್ಟಿ ನೀಡುವಂತಹ ಘಟನೆಯೊಂದು ಮಂಗಳೂರಿನಲ್ಲಿ ನಡೆದಿದೆ. ತೀವ್ರ ಸ್ವರೂಪದ ಎದೆ ನೋವಿಗೆ ಒಳಗಾದ ವಿದ್ಯಾರ್ಥಿನಿಯೊಬ್ಬಳ ಪ್ರಾಣವನ್ನು ರಕ್ಷಿಸುವ ಸಲುವಾಗಿ ಬಸ್ ಅನ್ನು ನೇರವಾಗಿ ಆಸ್ಪತ್ರೆಯ ಆವರಣಕ್ಕೆಯೇ ಚಲಾಯಿಸುವ ಮೂಲಕ 39F ನಂಬರ್ನ ಕೃಷ್ಣಪ್ರಸಾದ್ ಹೆಸರಿನ ಬಸ್ ಚಾಲಕರಾದ ಗಜೇಂದ್ರ ಕುಂದರ್ ಮತ್ತು ನಿರ್ವಾಹಕ ಮಹೇಶ್ ಪೂಜಾರಿಯವರು ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಬಸ್ ಕಾವೂರು ರಸ್ತೆಯಲ್ಲಿ ಪ್ರಯಾಣಿಸುತ್ತಿದ್ದ ವೇಳೆ ಈ ಘಟನೆ ನಡೆದಿದ್ದು, ಕಿಂಚಿತ್ತೂ ತಡ ಮಾಡದೆ ಚಾಲಕ ಮತ್ತು ನಿರ್ವಾಹಕ 6 ಕಿಲೋಮೀಟರ್ ದಾರಿಯನ್ನು ಕೇವಲ 6 ನಿಮಿಷದಲ್ಲಿ ಕ್ರಮಿಸಿ ಯಾರ ಅಪ್ಪಣೆ ಇಲ್ಲದೆಯೇ ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತು ಬಸ್ ಅನ್ನು ಕಂಕನಾಡಿ ಫಾದರ್ ಮುಲ್ಲರ್ ಆಸ್ಪತ್ರೆಯ ಆವರಣದೊಳಗೆ ಕೊಂಡೊಯ್ದು ವಿದ್ಯಾರ್ಥಿನಿಗೆ ಸಕಾಲಿಕ ವೈದ್ಯಕೀಯ ಚಿಕಿತ್ಸೆ ಸಿಗುವಂತೆ ಮಾಡಿದ್ದಾರೆ. ಅವರ ಈ ಕಾರ್ಯ ಎಲ್ಲೆಡೆ ಭಾರೀ ಪ್ರಶಂಸೆಗೆ ಪಾತ್ರವಾಗಿದೆ.